ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕುಂಭರಾಶಿ ಅಕ್ಟೋಬರ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕುಂಭರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. 2 ಅಕ್ಟೋಬರ್ 2024 ಸೂರ್ಯಗ್ರಹಣ, ಬುಧವಾರ, ಭಾದ್ರಪದ ಮಾಸ, ಕೃಷ್ಣ ಅಮಾವಾಸ್ಯ ದಿನ. ಸೂರ್ಯಗ್ರಹಣದ ಸಪರೇಟ್ ವಿಡಿಯೋ ಮಾಡೋಣ, ನಾನು ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. 3 ಅಕ್ಟೋಬರ್ 2024 ನವರಾತ್ರಿ ಆರಂಭ ಆಗುತ್ತೆ ಗುರುವಾರ. 11/10/2024 ಮಹಾನವಮಿ, ಆಯುಧ ಪೂಜೆ. 12/10/2024 ವಿಜಯದಶಮಿ. ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ. ಈ ತಿಂಗಳು ಕೊನೆ 31/10/2024 ನರಕ ಚತುರ್ದಶಿ. 31 ಆದ್ಮೇಲೆ 1 ದೀಪಾವಳಿ ಅಮಾವಾಸ್ಯೆ, 1 ನವೆಂಬರ್ 2024. ಸರಿ, ಈಗ ಕುಂಭರಾಶಿಯವರಿಗೆ ಯಾವ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋ ಒಂದು ವಿಚಾರವನ್ನು ತಿಳಿಸ್ತೀನಿ. ನೋಡಿ, ಮಂಗಳ ಗ್ರಹ ಈಗ ನಿಮಗೆ 7.5 ನಡೀತಾ ಇದೆ. ಬಹಳ ತೀವ್ರವಾದಂಥ ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಅದು ಜನ್ಮ ರಾಶಿಯಲ್ಲೇ ಕುಂಭರಾಶಿಯವರಿಗೆ ಶನಿಯ ಪ್ರಭಾವ ಇರುತ್ತೆ. ಅದರಲ್ಲೂ ಗುರುಬಲ ಬೇರೆ ಇಲ್ಲ. ಆದರೆ ಗೋಚಾರದಲ್ಲಿ ಯಾವುದಾದ್ರೂ ಗ್ರಹಗಳು ನಮಗೆ ಶುಭ ಫಲ ಕೊಡುತ್ತಾ? ಯಾಕೆಂದರೆ ಇವೆಷ್ಟೇ ದೀರ್ಘಕಾಲದ ಫಲ ಕೊಡುವಂಥ ಗ್ರಹಗಳು ಅಶುಭ ಕೊಡ್ತಾ ಇದ್ರು, ತಿಂಗಳಲ್ಲಿ ಸಂಚಾರ ಆಗುವಂಥ ಗ್ರಹಗಳು ಶುಭ ಫಲ ಕೊಟ್ಬಿಟ್ರೆ ನಾವೆಷ್ಟೋ ಬಚಾವಾಗಿ ಇರ್ಬೋದು. ಆದರೆ ಈ ತಿಂಗಳಲ್ಲಿ ಯಾವ ಗ್ರಹ ನಮ್ಮನ್ನ ಕೈ ಹಿಡಿಯುತ್ತೆ, ಯಾವ ಗ್ರಹದಿಂದ ನಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋ ಕ್ವಶನ್ಸ್ ಕೂಡ ನಿಮಗೆ ಇರುತ್ತೆ. ಕುಂಭರಾಶಿಯವರಿಗೆ ಕುಜ 3ನೇ ಮನೆ ಅಧಿಪತಿ, ದಶಮಾಧಿಪತಿ, 6ನೇ ಮನೆಯಲ್ಲಿ ನೀಚನಾಗ್ಬಿಡ್ತಾನಲ್ಲ ಕುಜ ಅಂತೀನ. ಕುಜ ನೀಚನಾದ್ರೂ ಕೂಡ ರಾಶಿಚಕ್ರದಲ್ಲಿ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕುಜ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ. ಹಾಗಾದ್ರೆ ಕುಜ ಯಾವ ರೀತಿ ನಿಮಗೆ ಶುಭ ಫಲಗಳನ್ನ ಕೊಡ್ಬೋದು ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಮಂಗಳ ಅಂದ್ರೆ ಏನು? ಧೈರ್ಯಕ್ಕೆ ಕಾರಕ ಗ್ರಹ. ಧೈರ್ಯ, ಸ್ಥೈರ್ಯ, ಜಯ, ವಿಜಯ ನಮಗೆ ಸಿಗ್ಬೇಕಲ್ಲ. ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ಸೋತು ಬದುಕಕ್ಕಾಗುತ್ತಾ? ಗೆಲ್ಬೇಕು ತಾನೆ. ಅದಕ್ಕೆ ಯಾರಿರ್ಬೇಕು ನಮ್ಮ ಜಾತಕದಲ್ಲಿ? ಕುಜ ಚೆನ್ನಾಗಿರ್ಬೇಕು. ಕುಜ 8ನೇ ಮನೆ ಅಧಿಪತಿ, 3ನೇ ಮನೆ ಅಧಿಪತಿ. ನಿಮಗೆ ಕಮ್ಯುನಿಕೇಶನ್ ಇಂಡಸ್ಟ್ರಿ ಇದೆ, ಸರಿ ಮಾಡಬೇಕು. ಈಗ ಜಲರಾಶಿಯಲ್ಲಿ ಹೊರಟೋಗಿದ್ದಾನೆ, 6ನೇ ಮನೆಯಲ್ಲಿ ಹೊರಟೋಗಿದ್ದಾನೆ. ಆದರೂ ಕೂಡ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ. ಋಣ ರೋಗಾದಿಗಳು ನಿಮ್ಗೆನ ಕಾಡ್ತಾ ಇದ್ರೆ ಅದ್ರ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಋಣ ಬಾಧೆ ಇದ್ರೆ ಸಾಲಗಳಿರುತ್ತೆ, ಟೆನ್ಷನ್ ತಗೊಳಲ್ಲ. ಟೆನ್ಷನ್ ತಗೋಬಾರ್ದು, ಸಾಲ ತೀರಿಸ್ತೀನಿ, ಅವ್ರಿಗೆ ವಾಪಸ್ ಕೊಡ್ತೀನಿ ಅನ್ನೋ ಒಂದು ಧೈರ್ಯ ಬೇಕಲ್ಲ, ಆ ಧೈರ್ಯನ ಕುಜ ನಿಮಗೆ ಕೊಡುವ ಸಾಧ್ಯತೆಗಳಿದೆ. ಯಾಕಂದ್ರೆ 6ನೇ ಭಾವ ಅಂದ ತಕ್ಷಣ ಋಣರೋಗಾದಿ ದಾರಿದ್ರ ಪಾಪಕ್ಷದ ಅಪಮೃತ್ಯು ಭಯ ಶೋಕ ಮನಸ್ತಾಪ ನಶ್ಯಂತು. ಇವ್ಯಾವುದು ರೋಗ ಇವ್ಯಾವುದು ನಮ್ಮ ಹತ್ರ ಬರಬಾರ್ದು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ನೋಡಿ, ಅದಕ್ಕೆ 6ನೇ ಮನೆಯಲ್ಲಿ ಕುಜ ಸಂಚಾರ ಆಗ್ಬೇಕಾದ್ರೆ ಶತ್ರುಗಳ ನಿರ್ಮೂಲನೆ, ಹೆಸರು ಮತ್ತು ಖ್ಯಾತಿ ವೃದ್ಧಿ, ದಾನ ಧರ್ಮಗಳನ್ನ ಮಾಡ್ತೀರಿ, ದೀರ್ಘಕಾಲದ ವ್ಯಾಧಿಗಳಿಂದ ಮುಕ್ತಿಯನ್ನ ಹೊಂದುತ್ತೀರಿ, ನೀವು ಮಾಡುವಂತಹ ವ್ಯಾಜ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ, ವ್ಯವಸಾಯದಿಂದ ಆದಾಯ ಪ್ರಾಪ್ತಿಯಾಗುತ್ತೆ, ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತೆ, ಅಂತಸ್ತು ನಿಮ್ಮದು ಏರಿಕೆ ಆಗುತ್ತೆ, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ಸಕ್ಕೆ ಮಂಗಳ ಪ್ರಯತ್ನ ಮಾಡ್ತಾನೆ. ಆದರೆ ರಕ್ತ ಕೆಡಬಹುದು, ಎಚ್ಚರ. ಸಕಲ ಕಾರ್ಯಗಳಲ್ಲಿ ಜಯ ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರಬಲ ಕರ್ಮ ಸಿದ್ಧಾಂತ ಅಂತ ಹೇಳಲಾಗುತ್ತೆ. ನಾವು ಮಾಡಿದಂತಹ ಕರ್ಮಗಳು ಬಹಳ ದೊಡ್ಡದಾಗಿರುತ್ತೆ. ಅದರ ಅನುಸಾರ ಗೋಚಾರದಲ್ಲಿ ಗ್ರಹಗಳು ನಮಗೆ ಶುಭ ಮತ್ತು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ.
ನಾನು ಯಾವಾಗಲೂ ಕೂಡ ನಿಮಗೆ ಶುಭನೇ ಹೇಳಬೇಕು ಅಂತ ನನ್ನ ಆಸೆ ಇರುತ್ತೆ. ಆದರೆ ಗೋಚಾರದಲ್ಲಿ ಯಾವ ಗ್ರಹಗಳು ನಿಮಗೆ ಅಶುಭ ಕೊಡೋದ್ರಿಂದ ನೀವು ಭಯ ಪಡಬೇಡಿ, ಎಚ್ಚರಿಕೆಯನ್ನು ವಹಿಸಲಿ ಅಂತೇಳಿ. ಯಾವುದು ಶುಭ, ಇವಾಗ ನೋಡಿ ಮಂಗಳವೆಲ್ಲ ಶುಭ ಫಲ ಕೊಡ್ತಾನೆ, ಆದರೆ ರಕ್ತ ಕೆಟ್ಟೋಗ್ಬೋದು, ಅಲ್ಲಿ ಜಾಗ್ರತೆ ವಹಿಸ್ಬೇಕು. ಬ್ಲಡ್ ಪ್ಯೂರ್ ಆಗಿ ಇಟ್ಕೊಳ್ಳೋ ಥರ ಏನು ಆಹಾರ ತಿನ್ನಬೇಕು ಅದರಲ್ಲಿ ನಿಮ್ಗೆ ಗೊತ್ತಿರುವಂಥದ್ದೇ. ಹಸಿರು ಪದಾರ್ಥದಿಂದ ಮಾಡಿರುವಂತಹ ಆಹಾರಗಳು, ತರಕಾರಿ ಸೊಪ್ಪು ಇವೆಲ್ಲ ತಿನ್ನಿ, ಬ್ಲಡ್ ಪ್ಯೂರ್ ಆಗಿರುತ್ತೆ. ಅದಕ್ಕೆ ಈ ಥರ ಎಲ್ಲ ನೀವು ಜಾಗ್ರತೆಯನ್ನು ವಹಿಸಲಿ ಅನ್ನೋದಕ್ಕೆ ನಾನು ಕೆಲವೊಂದು ಗ್ರಹಗಳ ಅಶುಭ ಫಲಗಳನ್ನು ಕೂಡ ನಿಮಗೆ ತಿಳಿಸ್ಬೇಕಾಗುತ್ತೆ. ನೋಡಿ, 10/10/2024 ಬುಧ 9ನೇ ಮನೆಯಲ್ಲಿ ಸಂಚಾರ. ಬುಧ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ? ಪಂಚಮಾಧಿಪತಿ, ಅಷ್ಟಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಕುಂಭರಾಶಿಗೆ ಬುಧ 10ನೇ ತಾರೀಕು ಸಂಚಾರ ಆಗ್ಬಿಡ್ತಾನೆ. ಅವಾಗ ಬುಧ ಅಂದ್ರೆ ಏನು? ಕಮ್ಯುನಿಕೇಶನ್ ಕಟ್ ಆಗ್ಬಿಡುತ್ತೆ. ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಧಾರ್ಮಿಕ ಗ್ರಂಥಗಳನ್ನ ಖಂಡಿತ ಯಾರು ಕೂಡ ಅವಮಾನಿಸ್ಬೇಡಿ. ಮೋಸ ಸಂಪಾದನೆಯನ್ನ ಎದುರಿಸಬೇಕಾಗಿ ಬರ್ಬೋದು, ಎಚ್ಚರ. ನೀವೇನಾದ್ರೂ ಧಾರ್ಮಿಕ ಗ್ರಂಥಗಳು, ಯಾರಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಅವ್ರನ್ನ ಆಡ್ಕೊಳ್ಳೋದು ಅವೆಲ್ಲ ಮಾಡಿದ್ರೆ ದೈವ ಶಾಪ, ಬ್ರಾಹ್ಮಣರ ಶಾಪ ಉಂಟಾಗುತ್ತೆ, ಚರ್ಮ ವ್ಯಾಧಿ ಬಂದು ತೊಂದರೆಗಳಾಗ್ಬೋದು, ಪಿತ್ತ ವ್ಯತ್ಯಾಸಗಳಾಗ್ಬೋದು, ನಿಶಕ್ತಿ ಸುಸ್ತು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಅದರ ಬಗ್ಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಸಂಪಾದನೆ ಮಾಡ್ಕೋಬೇಕು. ದುಡ್ಡು ಹೆಂಗೆ ಸಂಪಾದನೆ ಮಾಡ್ತೀವೋ ಹಾಗೆ ಆರೋಗ್ಯವನ್ನು ಕೂಡ ಸಂಪಾದನೆ ಮಾಡಬೇಕು. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ಆರೋಗ್ಯ, ನಿಮ್ಗೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಪರಿಹಾರ ಏನು ಗುರುಜಿ ಅಂತೀರ? ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥ ರಕ್ಷಾತ್ ಮಾಯುಷಃ. ಯಾರು ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಮೊದಲು, ಸೂರ್ಯೋದಯಕ್ಕಿಂತ 2.5 ಗಂಟೆ ಅಥವಾ 3 ಗಂಟೆ ಮೊದಲೇ ಎದ್ರೆ ನೀವು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನಾನು ನಿಮಗೆ ಹೇಳ್ತಾ ಇರುವಂತಹ ಒಂದು ಪರಿಹಾರ. ಹಾಗಾದ್ರೆ ಬುಧ ಶುಭ ಫಲಗಳನ್ನ ಕೊಡ್ತಾ ಇಲ್ಲ, ಸೂರ್ಯ ಯಾವ ರೀತಿ ಫಲ ಕೊಡ್ತಾನೆ? ಶುಕ್ರ ನೋಡಿ, 12/10/2024 ಶುಕ್ರ ನಿಮಗೆ ಯೋಗ ಕಾರಕ, 4ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ. ಆದರೆ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ದಶಮ ಭಾವದಲ್ಲಿ ಅಂತ ಏನದು? ಗೌರವ. ಅಲ್ಲಿ ಗೌರವ ಪಡೆಯೋ ಜಾಗದಲ್ಲಿ ನಾವು ಯಾವುದೇ ಒಂದು ಆಕರ್ಷಣೆಗೊಳಗಾದ್ರೆ, ಒಂದು ಹೆಣ್ಣಿಗೆ ಆಕರ್ಷಣೆಗೊಳಗಾದ್ರೆ ಏನಾಗುತ್ತೆ? ನಮಗೆ ಗೌರವ ಸಿಗುತ್ತಾ? ಸಿಗಲ್ಲ. ಅದಕ್ಕೆ ಬಹಳ ಹುಷಾರಾಗಿರ್ಬೇಕು. ಸಂಪತ್ತು ನಾಶ ಮಾಡ್ಕೋಬಹುದು, ಮನಸ್ಸು ಸ್ಥಿರವಾಗಿರಲ್ಲ. ಕೆಲಸ ಮಾಡೋ ಜಾಗದಲ್ಲಿ ಬಹಳ ಹುಷಾರಾಗಿರ್ರಿ. ವೃತ್ತಿಯಲ್ಲಿ ಆದಾಯ ಇರಲ್ಲ, ವೃತ್ತಿಯಲ್ಲಿ ತೊಂದರೆ ಆಗ್ಬೋದು, ಅಥವಾ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು, ಅಥವಾ ಹೊಸ ಶತ್ರುಗಳು ಉತ್ಪವ ಆಗ್ಬೋದು, ಕೈಗೊಂಡ ಕಾರ್ಯಗಳಲ್ಲಿ ಸೋಲಾಗ್ಬೋದು, ಸರ್ಕಾರದಿಂದ ತೊಂದರೆಗಳಾಗ್ಬೋದು, ಶತ್ರುಗಳಿಂದ ಭಯ ಆಗ್ಬೋದು, ಅಪರಾಧಗಳಿಗೆ ಸಿಲುಕುವ ಸಾಧ್ಯತೆಗಳಿದೆ. ನೀವು ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿ ಜೊತೆ ಸಾಮರಸ್ಯ ಇರಲ್ಲ, ಅದೇ ಸ್ತ್ರೀ ಆಗಿದ್ದರೆ ಪತಿಯ ಜೊತೆ ಕೂಡ ವೈಮನಸ್ಯ ಉಂಟಾಗುವ ಸಾಧ್ಯತೆಗಳಿದೆ. ಬಹಳ ಎಚ್ಚರ. ಶುಕ್ರನು ಕೂಡ ಶುಭ ಫಲವನ್ನ ಕೊಡ್ತಾ ಇಲ್ಲ. 17/10/2024 ಸೂರ್ಯ ನಿಮಗೆ ಸಪ್ತಮಾಧಿಪತಿ, ಭಾಗ್ಯಭಾವದಲ್ಲಿ ಸಂಚಾರ ಆಗ್ತಾನೆ. ಅವಾಗ ನಿಮ್ಗೆ ಯಾವ ಥರ ಬರುತ್ತೆ ಅಂದರೆ ಹಠಮಾರಿತನ, ಜಾಸ್ತಿ ಹಠ ಮಾಡೋದು, ಛಲ ಸಾಧಿಸ್ಬೇಕು ಅಂತ ಪ್ರಯತ್ನ ಮಾಡ್ತೀರಿ, ಆದರೆ ಅದೃಷ್ಟ ಕೆಟ್ಟೋಗುತ್ತೆ. ಕೆಲವರಿಗೆ ಅಂತಸ್ತು ನಷ್ಟ ಆಗ್ಬಿಡುತ್ತೆ, ಅಪಮಾನಗಳಾಗ್ಬಿಡುತ್ತೆ. ನೀವು ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೆ ಅಡ್ಡಿಗಳು, ಏನಾದರೂ ಒಂದು ವಿಘ್ನಗಳು ಬರುವ ಸಾಧ್ಯತೆಗಳಿದೆ, ಎಚ್ಚರ. ಹಾಗಾದ್ರೆ ಏನ್ ಗುರುಜಿ ಇಷ್ಟೊಂದು ಗ್ರಹಗಳು ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇದ್ರೆ ಮಂಗಳ ಮಾತ್ರ ಶುಭ ಫಲ ಕೊಡ್ತಾ ಇದ್ದಾನೆ? ಹೌದು, ನಿಮ್ಗೆ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ, ಸೂರ್ಯ ಮಹಾದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ, ಅಥವಾ ಶುಕ್ರ ಮಹಾದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಅಶುಭ ಫಲಗಳೇ ಪ್ರಾಪ್ತಿಯಾಗುತ್ತೆ. ನಿಮಗೆ ಶುಭ ಫಲ ಪ್ರಾಪ್ತಿ ಕೊಡ್ತಾ ಇರೋನು ಮಂಗಳ ಒಬ್ಬನೇ. ನೀವು ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅಂತ ನಾವು ಪ್ರಾರ್ಥನೆ ಮಾಡ್ಬೋದು, ಇಲ್ಲ ರುದ್ರ ದೇವರನ್ನ ಓಂ ರುದ್ರಾಯ ನಮಃ ಅನ್ನೋ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಈ ತಿಂಗಳು ಮಾಡಿಸೋದ್ರಿಂದ ಕುಂಭರಾಶಿಯವರಿಗೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಅನ್ನುವಂತಹ ಪರಿಹಾರವನ್ನು ತಿಳಿಸ್ತಾ, ಪ್ರಿಯ ವೀಕ್ಷಕರೇ, ನೀವು ನನ್ನ ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ
ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಯಾಕಂದರೆ ಶಾಸ್ತ್ರ ಬೆಳಕನ್ನು ತೋರಿಸುತ್ತೆ. ನೀವು ವಿಡಿಯೋ ಶೇರ್ ಮಾಡೋದ್ರಿಂದ ಅನೇಕ ಜನಗಳಿಗೆ ಯಾವುದರಿಂದ ಒಳ್ಳೆಯದಾಗುತ್ತೆ, ನಾನು ಯಾವ ಪಾಯಿಂಟಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕು, ನಾನು ಏನು ಪರಿಹಾರ ಮಾಡಬೇಕು ಅನ್ನುವಂತಹ ಸಹಾಯ ನೀವು ಮಾಡಿದಂಗೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ, ಒಂದು ನಿಮಿಷ ನೀವು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಗೆ ಒಳ್ಳೇದಾಗಲಿ ಬರೀ ಶುಭನೇ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿಃ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ, ನಿಮ್ಮ ಜೀವನ ಸಾರ್ಥಕತೆಯಾಗಿರಲಿ, ನಿಮಗೆ ಶುಭ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.